ಅದಕ್ಕೆ ದೇವಕಿ ಇಲ್ಲೇ ಬೆಂಗಳೂರಲ್ಲಿ ಇದ್ದಾಳೆ, ಇಲ್ಲೇ ಎಲ್ಲೋ ಓಡಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ನೀವೆಲ್ಲ ಇದು ಭ್ರಮೆ ಅಂದಾಗ ನನಗಿರ್ಬೋದೇನೋ ಅನ್ನೋ ಅನುಮಾನ ಮೂಡುತ್ತೆ. ಆದರೆ ನನ್ನ ಮನಸ್ಸು ಅಷ್ಟು ಸುಲಭವಾಗಿ ಭ್ರಮೆಗೆ ಒಳಗಾಗಲ್ಲ ಅಂತಲೂ ನನ್ನ ಹೃದಯ ಹೇಳ್ತಿರುತ್ತೆ. ಹಾಗಾಗೋಕೆ ಸಾಧ್ಯನೇ ಇಲ್ಲ ವಾಸು. ನಿಮ್ಮ ಪ್ರೀತಿನ ನಾನು ಭ್ರಮೆ ಅಂತ ಹೇಳ್ತಿಲ್ಲ, ಆದರೆ ನೀವು ಬೇರೆ ಯಾರನ್ನೂ ನೋಡಿ ದೇವಕಿ ಅಂತ ಅಂದ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲ ಅದಕ್ಕೆ ಬೆಂಗಳೂರಿಗೆ ಬಂದು 3-4 ದಿವಸ ಹಾಗೆ ಅನಿಸಿರಲಿಲ್ಲ. ಅವತ್ತು ಪಾರ್ಟಿ ದಿನಂತೂ ಇದ್ದಕ್ಕಿದ್ದಾಗ ಈ ಭ್ರಮೆ ಆವರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಕುಡಿಯೋ ಅಭ್ಯಾಸ ಇದ್ರೆ ಹೇಳ್ಬೋದು, ನನಗೆ ಆ ಅಭ್ಯಾಸನೂ ಇಲ್ಲ. ಎಲ್ಲ ಫ್ರೆಂಡ್ಸ್ಗಳು ಸೇರಿ ಎಲ್ಲರೂ ಖುಷಿಯಾಗಿದ್ದೆ. ದೇವಕಿ ನೆನಪಿಗೆ ಬಂದರೂ ಸುಮ್ಮನೆ ಮನಸ್ಸನ್ನು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವಳು ಧ್ವನಿ ಕೇಳಿದ್ದೀನಿ, ಅದು ಅವಳೆ ಅಂತ ಖಚಿತವಾಗಿದೆ. ಅವಳು ನೋಡದೆ ಇರ್ಬೋದು, ಆದರೆ ಮನಸ್ಸುಗಳ ಮಧ್ಯೆ ಯಾರಿಗೂ ಕಾಣದ ವೈಬ್ರೇಷನ್ ಇರುತ್ತಲ್ಲ, ಅದನ್ನು ಫೀಲ್ ಮಾಡಿದ್ದೀನಿ. ವಾಸು, ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಾನು ಹೇಳ್ತಿಲ್ಲ, ಆದರೆ ಎಲ್ಲೋ ಯಾವುದೋ ಕೊಂಡಿ ಕಳಿಸ್ಕೊಂಡಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ದೇವಕಿ ಯಾರ ಹತ್ರ ಏನು ಮುಚ್ಚುಮರೆ ಮಾಡಿದ್ರು, ನನ್ನ ಹತ್ರ ಏನನ್ನು ಮುಚ್ಚಿಡೋಳಲ್ಲ. ಈಚೆಗಷ್ಟೇ ಅವಳು ಫೋನ್ ಮಾಡಿದಾಳೆ, ಅದು ಮುಂಬೈನಿಂದ. ನೀವಿಲ್ಲಿ ಅವಳನ್ನ ನೋಡೋದಾಗಲಿ ಅವಳ ಧ್ವನಿ ಕೇಳೋದಾಗಲಿ ಸಾಧ್ಯವೇ ಇಲ್ಲ. ಅವಳಿಗೋಸ್ಕರ 1 ತಿಂಗಳು ರಜೆ ಹಾಕೊಂಡಿದ್ದೀನಿ. ಈಗ ಅವಳು ನೋಡೋಕ್ಕಾಗದೆ ಹೋದರೆ ವಿಪರೀತ ಹಿಂಸೆ ಆಗುತ್ತೆ, ಅದು ನನ್ನನ್ನು ಕಾಡ್ತಾ ಇರುತ್ತೆ. ನಾನು ಪ್ರೀತಿ ಹುಚ್ಚಿನಿಂದ ಹುಚ್ಚು ಪ್ರೇಮಿಯಾಗಿ ಮಾತಾಡ್ತಿಲ್ಲ, ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಒಂದು ಮಾತು ಕೇಳ, ನೀವು ನಿಮ್ಮ ಯಜಮಾನ್ರನ್ನ ಮದುವೆಗೆ ಮುಂಚೆ ಲವ್ ಮಾಡಿದ್ರ? ಇಲ್ಲ, ಅರೇಂಜ್ಡ್. ಅದಕ್ಕೆ ನಿಮ್ಗೆ ನೋವು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ದೀರ? ವಾಸು ಪ್ಲೀಸ್, ನನಗೂ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಮದುವೆ ಆದಮೇಲೂ ಪ್ರೀತಿ ವಿರಹ ಎಲ್ಲ ಬರುತ್ತೆ, ಬಂದೇ ಬರುತ್ತಲ್ವಾ? ಇವತ್ತಿಗೂ ಆ ಪ್ರೀತಿ ನನ್ನಲ್ಲಿ ಚೈತನ್ಯ ಮೂಡಿಸುತ್ತೆ, ಬದುಕಲ್ಲಿ ಉತ್ಸಾಹ ತುಂಬುತ್ತೆ. ನೆನಪುಗಳು ಮಧುರವಾದ ಹಾಡಿನ ಥರ ಅದ್ಭುತ ಶಕ್ತಿ ಕೊಡುತ್ತೆ. ಹಾಗೆ ವಿರಹದಾಗೆ ಉಲ್ಲಾಸನ ಹಾಳು ಮಾಡೋ ಪ್ರಯತ್ನನೂ ಮಾಡುತ್ತೆ. ಎರಡೂ ಸಂದರ್ಭಗಳಲ್ಲಿ ನಾವು ಪರಸ್ಪರ ಅರ್ಥ ಮಾಡ್ಕೊಳ್ಳೋ ವಿವೇಚನೆ ಪಡ್ಕೊಂಡಿರಬೇಕು ಅಷ್ಟೇ. ವಿವೇಚನೆ, ವಿಶ್ವಾಸ, ನಂಬಿಕೆ ಎಲ್ಲವೂ ಇದೆ ಅದಕ್ಕೆ. ಆ ನಂಬಿಕೆನೇ ಅಲ್ವ ನನ್ನ ದೇವಕಿ ಮಧ್ಯೆ ಬಿಡಿಸಲಾಗದ ಆತ್ಮೀಯತೆಯನ್ನು ಮೂಡಿಸಿತ್ತು. ಆ ವಿಶ್ವಾಸನೇ ಅಲ್ವ ನನ್ನನ್ನು ಅಮೆರಿಕಕ್ಕೆ ಹೋಗೋದಕ್ಕೆ ಪ್ರಚೋದನೆ ನೀಡಿತು. ಆ ವಿವೇಚನೆಯೇ ಅಲ್ವ ನಮ್ಮಿಬ್ಬರು ಪ್ರೀತಿನ ಪವಿತ್ರವಾಗಿ ಬೆಳೆಸಿತು. ಇದೇ ವಿಶ್ವಾಸದಲ್ಲಿ, ಇದೇ ನಂಬಿಕೆಯಲ್ಲಿ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿ ವಾಸು. ಯಾವುದೋ ನಿರ್ಧಾರದಲ್ಲಿ, ಯಾವುದೋ ಅಪನಂಬಿಕೆಯಲ್ಲಿ ಅದೆಲ್ಲ ಹಾಳಾಗಬಾರ್ದಲ್ವಾ? ನಿಜ ಅದಕ್ಕೆ. ಒಂದ್ವೇಳೆ ನಾವು ಭವಿಷ್ಯಕ್ಕಾಗಿ ಹಾಕ್ಕೊಂಡ ಲೆಕ್ಕಾಚಾರ ಎಲ್ಲ ತಲೆಕೆಳಗಾದ್ರೆ, ಅಂದ್ರೆ ನನ್ನ ಅಪನಂಬಿಕೆ ಅಥವಾ ಭ್ರಮೆಯೇ ನಿಜವಾದ್ರೆ, ದೇವಕಿ ಈಗ ನೆಮ್ಮದಿ ಕಳ್ಕೊಂಡು ಜೀವನ ನಡೆಸ್ತಿದ್ರೆ ನನ್ನ ಭವಿಷ್ಯ ಏನಾಗಬೇಕು ಅದಕ್ಕೆ? ನನ್ನ ಭವಿಷ್ಯ ಶುರುವಾಗಿದ್ದೆ ಅವಳಿಂದ. ಅವಳು ಬದುಕೆ ಹಾಳಾದ್ರೆ ಅವಳಿಂದ ಪಡ್ಕೊಂಡ ನನ್ನ ಭವಿಷ್ಯನಾದರೂ ನನಗೆ ಆಗ್ಬೇಕು ಹೇಳಿ? ಬೇಡ, ಮನಸ್ಸಿಗೆ ಹಿಂಸೆ ತಗೊಳ್ತಾರೆ, ಸ್ವಲ್ಪ ದಿವಸ ಆರಾಮಾಗಿರೋದು ಒಳ್ಳೆಯದು.